ಕನ್ನಡ ಕರುನಾಡ ತಾಯಿ ಸದಾ ಚಿನ್ಮಯಿ. ಶಿವಮೊಗ್ಗದ ಶಿಕಾರಿಪುರ ತಾಲೂಕು ಭದ್ರಾಪುರ ಶ್ರೀಧರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಸಮಾಜ ಸೇವಕರಾದ ಶಂಕರ್ ಶೇಟ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಂಕರ್ ಶೆಟ್ ಅವರು, ನಾನು ಅನೇಕ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ, ಆದರೆ ಅತೀ ಸಂತೋಷ ತಂದುಕೊಟ್ಟ ಕಾರ್ಯಕ್ರಮ ಇದಾಗಿದೆ. ಏಕೆಂದರೆ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವುದು ಕನ್ನಡದ ಬಗ್ಗೆ ಇರುವಂತಹ ಕಾಳಜಿ ನೋಡಿದರೆ ನಮಗೆ ತುಂಬಾ ಸಂತೋಷವಾಗ್ತದೆ ಎಂದು ನುಡಿದರು. ಮನೆಗೆ ಮಲ್ಲಿಗೆಯಾಗೂ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಯೇ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ. ನಿಜಕ್ಕೂ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಾನು ಇಷ್ಟು ವರ್ಷ ಸಾಕಷ್ಟು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ. ಅತ್ಯಂತ ತುಂಬ ಸಂತೋಷವನ್ನು ನೀಡಿದಂಥ ಕಾರ್ಯಕ್ರಮ ಇದು ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಯಾದರೂ ಕೂಡ ಕನ್ನಡದ ಬಗ್ಗೆ ಇಷ್ಟು ಅಪಾರವಾದ ಕಾಳಜಿಯನ್ನು ಇಟ್ಟುಕೊಂಡಂಥ ಶಾಲೆ ಶ್ರೀಧರ್ ಇಂಟರ್ನ್ಯಾಷನಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂತರ ಶಾಲೆಯ ಪ್ರಿನ್ಸಿಪಲರಾದ ಗುತ್ತೇದಾರ್ ನವಾಬ್ ಸಾಬ್ ಅವರು ಮಾತನಾಡಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ನಾಡು ನುಡಿಯ ಕುರಿತು ಮಾತನಾಡಿದರು. ಮೊಟ್ಟ ಮೊದಲನೇದಾಗಿ ಎಲ್ಲ ಕನ್ನಡ ಮನಸ್ಸುಗಳಿಗೆ ಶ್ರೀಧರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಾಂಶುಪಾಲರಾಗಿರ್ತಕ್ಕಂಥ ನಾನು ಗುತ್ತೇದಾರ್ ನವಾಬ್ ಹಸನ್ ಅವರಿಂದ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನನಗಿದು ತುಂಬ ಸಂತಸದ ವಿಷಯ. ಏನಕ್ಕೆ ಅಂತ ಹೇಳಿದರೆ, ಈ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದರೆ ಇದು ಬರೀ ನನಗೆ ಒಂದು ರಾಜ್ಯೋತ್ಸವ ಅಂತ ಅನಿಸೋದಿಲ್ಲ, ನನಗಿದು ಒಂದು ಹಬ್ಬ. ನಮ್ಮ ಎಲ್ಲ ಹಬ್ಬಗಳಿಗಿಂತ ಹೆಚ್ಚಾಗಿ ನಾನು ಇದಕ್ಕೆ ಮನ್ನಣೆಯನ್ನು ನಾನು ಕೊಡ್ತಿದ್ದೇನೆ. ಏನಕ್ಕಂತ ಹೇಳಿದರೆ, ಕನ್ನಡ ನೆಲ ಜಲ ಮತ್ತು ಭಾಷೆ ಜನ ಇವರೆಲ್ಲರ ಒಂದು ಒಂದು ಈ ಒಂದು ಸಮಾಜಕ್ಕೆ ಇರುವಂಥ ಕೊಡುಗೆ ಇಂದೇನಿಗೆ ಇದೆ ಅದು ಯಾರಿಗೂ ಕೂಡ ಸರಿಸಾಟ ಇಲ್ಲ ಅಂತ ನನ್ನ ಭಾವನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಈ ಕನ್ನಡ ಯಾವ ರೀತಿಯಾಗಿ ಶಾಸ್ತ್ರೀಯ ಭಾಷೆಯ ಮನ್ನಣೆಯನ್ನು ಪಡೆದುಕೊಂಡಿದೆ, ಯಾವ ಹಂತದಲ್ಲಿ ಹೇಗೆ ಬೆಳೆದುಕೊಂಡು ಬಂದಿದೆ, ಇದಕ್ಕೆಲ್ಲ ಶ್ರಮಿಸಿದವರು ಯಾರು ಏನು ಎಂತ ಎಂಥದ್ದು ಎಲ್ಲ ಕೂಡ ನಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕು ಈ ಒಂದು ಕಾರ್ಯಕ್ರಮದ ಮೂಲ. ಹಾಗಾಗಿ ಮಕ್ಕಳಿಗೆ ಅದನ್ನು ತಿಳಿ ಹೇಳಬೇಕಂತ ಹೇಳಿಬಿಟ್ಟು ಈ ಸಾರಿ ಎಲ್ಲರಿಗೂ ನಾವು ಒಂದು ಸಮಾರಂಭಕ್ಕೆ ಕರೆಸಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಲ್ಲದಾಗಿ ನಮ್ಮ ಸೊರಬ ತಾಲೂಕಿನ ಒಬ್ಬ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿರುವಂತಹ ಮತ್ತು ಇನ್ನಿತರ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪು ಮೂಡಿಸಿ ಸಮಾನ ಮನಸ್ಕರಿಗೆ ತಮ್ಮದೇ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಶ್ರೀಯುತ ಶಂಕರ್ ಶೇಟ್ ಡಿ ಅವರು ನಮ್ಮೊಟ್ಟಿಗೆ ಕೈ ಜೋಡಿಸ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಅವರ ದೊಡ್ಡ ವಿಶಾಲ ಮನಸ್ಸು, ಅದರ ಜೊತೆ ಜೊತೆಗೆ ಅವರ ಮಗಳು ಕೂಡ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿನಿಯಾಗಿ ಓದುತ್ತಿರುವಂಥ ನಮಗೆ ಇನ್ನೂ ಸಂತೋಷದ ವಿಷಯ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದವರಿಗೆ ಅವರು ತಮ್ಮ ವತಿಯಿಂದ ಬೆಳ್ಳಿಯ ಒಂದು ಕನ್ನಡ ಮಾತೆ ಇರುವಂಥ ಒಂದು ಫಲಕವನ್ನು ಅವರು ಬಹುಮಾನದ ರೂಪವಾಗಿ ಕೊಡ್ತಾ ಇರೋದು ನನಗೆ ಇನ್ನೂ ಹೆಚ್ಚಿನ ಸಂತಸ ಮತ್ತು ಅವರ ಮೇಲೆ ಇನ್ನೂ ಗೌರವವನ್ನು ನಾನು ಹೆಚ್ಚಿಸ್ಕೊಳ್ತಾ ನಾನು ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ ಅಂತ ಈ ಮೂಲಕ ನಿಮಗೆ ತಿಳಿಯಬಯಸಲು ನಾನು ಇಚ್ಛಿಸ್ತೇನೆ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳ ನೃತ್ಯ ಹಾಗೂ ರಸಪ್ರಶ್ನೆಗಳ ಸ್ಪರ್ಧೆಯೂ ಕೂಡ ಏರ್ಪಡಿಸಲಾಯಿತು. ರಸಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದಂತಹ ವಿದ್ಯಾರ್ಥಿಗಳಿಗೆ ಶಂಕರ್ ಶೇಟ್ ಬೆಳ್ಳಿ ಪದಕವನ್ನು ನೀಡುವ ಮುಖಾಂತರ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿದರು. ಬೆಳೆದಿದ್ದೀರಾ ನಿಮಗೆ ಬೇಕು ಕಪ್ಪ.
ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು, ಶಾಲೆಯ ಶಿಕ್ಷಕ ವರ್ಗ ಹಾಗೂ ಸಿಬ್ಬಂದಿ ವರ್ಗದವರು ಭಾಗಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿಕೊಟ್ರು. ವಿಜಯ್ ಗೋಳಿ, ಟಿವಿ 12 ಕನ್ನಡ, ಸೊರಬ. ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.